ವರ್ಷದ ಹಿಂದೆ ಆಗಿದ್ರೆ ಪತ್ರಕರ್ತರನ್ನ ಸಾಮಾಜಿಕ ಡಾಕ್ಟ್ರು ಅಂತ ಕರೀಬಹುದಾಗಿತ್ತೇನೋ, ಬಟ್ ಈಗ ಹಂಗೆ ಕರೆಯೋಕ್ಕಾಗಲ್ಲ. ನಾನು ಒಂದೆರಡು ನನ್ನ ಅನುಭವಗಳನ್ನಷ್ಟೇ ಹೇಳ್ಕೊಳ್ತೇನೆ. ನಾನು ಮೈಸೂರಿನಲ್ಲಿ ಮೈಸೂರು ಪ್ರಜಾವಾಣಿ ಬ್ಯೂರೋ ಮುಖ್ಯಸ್ಥನಾಗಿ ಕೆಲಸ ಮಾಡ್ತಿದ್ದೆ. ಆ ಸಂದರ್ಭದಲ್ಲಿ ಎಚ್ ಡಿ ಕೋಟೆ ತಾಲೂಕಿನಲ್ಲಿ ಮಲ್ಲನ ಮೂಲೆ ಅಂತ ಒಂದು ಹಾಡಿ ಇದೆ, ಜೈನ ಕುರುಬರು ಇರುವಂಥ ಒಂದು ಹಾಡಿ. ಆ ಹಾಡಿಯಲ್ಲಿ ಒಂದು ಮಗು ಅಪೌಷ್ಟಿಕಾಂಶದಿಂದ ಸತ್ತೋಯ್ತು. ಸುದ್ದಿ ಬಂತು ನಮ್ಮಲ್ಲಿ. ಅದಾಗಿ ಒಂದು 3 ದಿವಸದ ನಂತರ ನಾನು ಆ ಹಾಡಿಗೆ ಹೋದೆ. ನಾಗರಹೊಳೆ ಫಾರೆಸ್ಟ್ನ ಒಳಗಡೆ ಇದೆ ಅದು. ಹಾಡಿ ಒಳಗಡೆ ನಾನು ಹೋಗುವ ಹೊತ್ತಿಗೆ ಅಲ್ಲೊಂದು ಸನ್ನಿವೇಶ ಸೃಷ್ಟಿಯಾಗಿತ್ತು. ಒಂದು ಅಜ್ಜಿ ಒಬ್ಬ ಮನುಷ್ಯನಿಗೆ ಬೈತಾ ಇದ್ಲು. ಆ ಮನುಷ್ಯ ತಲೆ ತಗ್ಸ್ಕೊಂಡು ನಿಂತಿದ್ದ. ಆಮೇಲೆ ಗೊತ್ತಾಯ್ತು ಆ ಮನುಷ್ಯ ಯಾರು ಅಂತೇಳಿ. ಆ ಮನುಷ್ಯ ಮೈಸೂರು ಜಿಲ್ಲಾ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ DD ವಿಜಯ್ ಅಂತೇಳಿ, ಭಾಳ ಒಳ್ಳೆ ಆಫೀಸರ್. ಬಟ್ ಆರೋಗ್ಯದ ಬಗ್ಗೆ ಅವರಿಗೇನು ಗೊತ್ತಿರಲಿಲ್ಲ. ಆ ಅಜ್ಜಿದು ಒಂದೇ ಪ್ರಶ್ನೆ, ನನಗೆ 13 ಜನ ಮಕ್ಕಳು, ಎಲ್ಲ ಮಕ್ಕಳು ಈ ಹಾಡಿಯಲ್ಲಿಯೇ ಹುಟ್ಟಿದ್ದಾರೆ. ನಾನು ಗರ್ಭಿಣಿಯಾಗಿದ್ದಾಗ, ನಾನು ಬಾಳಂತಿಯಾಗಿದ್ದಾಗ ಇಲ್ಲಿ ಹರಿಯುವ ನೀರನ್ನು ಕುಡಿದೇನೆ, ಇಲ್ಲಿ ಸಿಗುವ ಗೆಡ್ಡೆ ಗೆಣಸನ್ನು ತಿಂದಿಯೇನೆ. ಯಾವ ಮಕ್ಕಳು ಆಸ್ಪತ್ರೆಯಲ್ಲಿ ಡೆಲಿವರಿ ಆಗಲಿಲ್ಲ, ಎಲ್ಲರದ್ದು ಇಲ್ಲೇ ಹುಟ್ಟಿದವರು. ಯಾವ ಮಕ್ಕಳಿಗೂ ಅಪೌಷ್ಟಿಕಾಂಶ ಕಾಡಲಿಲ್ಲ, ಎಲ್ಲರೂ ಈಗ ಬದುಕಿದ್ದಾರೆ, ಇದೇ ಹಾಡಿಯಲ್ಲಿ ಬದುಕಿದ್ದಾರೆ ಈಗ ಅಷ್ಟೇ. ಆದರೆ ನನ್ನ ಮಗಳಿಗೆ ಡೆಲಿವರಿ ಆಗಿದ್ದು ಸರ್ಕಾರಿ ಆಸ್ಪತ್ರೆಯಲ್ಲಿ. ಆಗೋಕ್ಕಿಂತ ಮುಂಚೆ ಅವಳಿಗೆ ಆರೈಕೆಯನ್ನೆಲ್ಲ ಮಾಡಿದ್ರು, ಆದರೂ ಮಗುವಿಗೆ ಅಪೌಷ್ಟಿಕಾಂಶ ಬಂತು ಹೇಗೆ ಅನ್ನುವ ಪ್ರಶ್ನೆಯನ್ನು ಕೇಳ್ತಾರೆ. ಪಾಪ ಅವರಿಗೆ, ಅವನಿಗೇನು ಗೊತ್ತಿಲ್ಲ, ಅವನು ಸುಮ್ಮನೆ ತಲೆ ತೆಗೆಸ್ಕೊಂಡು ನಿಂತಿದ್ದ. 2 ನಿಮಿಷ ಆದಮೇಲೆ ಆ ಅಜ್ಜಿ ಉತ್ತರ ಹೇಳಿದ್ರು. ಆ ಉತ್ತರ ನಮಗೆಲ್ಲರಿಗೂ ಬಹಳ ಮುಖ್ಯ ಅಂತ ನಾನು ಅಂದ್ಕೊಳ್ತೇನೆ. ಅವಳು ಏನು ಹೇಳಿದ್ರು ಅಂತಂದರೆ, ನಾನು ಗರ್ಭಿಣಿಯಾಗುವ ಕಾಲಕ್ಕೆ, ನಾನು ಬಾಳಂತಿ ಆಗುವ ಕಾಲಕ್ಕೆ ಆಹಾರ ಬೇರೆ ಔಷಧಿ ಬೇರೆ ಆಗಿರಲಿಲ್ಲ ಅಂತ ಹೇಳಿದ್ರು. ಬಹುಶಃ ನಾವು ಇಷ್ಟೆಲ್ಲ ನೀವು ವೈದ್ಯರು ಪುಸ್ತಕ ಬರೆಯೋದಕ್ಕೆ ಅಥವಾ ಇಷ್ಟೆಲ್ಲ ಡಾಕ್ಟರ್ಗಳು ತೊಂದರೆ ಕೊಡ್ತಾ ಇದ್ದಾರೆ ಅಂತ ನಾವು ಭಾವಿಸಿದ್ದಕ್ಕೆ ಕಾರಣ ಏನು ಅಂತಂದರೆ, ಆಹಾರ ಮತ್ತು ಔಷಧಿ ಬೇರೆ ಬೇರೆ ಆಗಿದ್ದು ಕಾರಣ. ನಾವು ಈಗ ಏನು ಬೇಕಾದರೂ ತಿನ್ಬೋದು, ಆಮೇಲೆ ಔಷಧಿ ತೊಗೊಂಡ್ರಾಯ್ತು, ಟ್ಯಾಬ್ಲೆಟ್ಸ್ ತೊಗೊಂಡ್ರಾಯ್ತು. ಮೊನ್ನೆ ನಮ್ಮ ಕುಟುಂಬದಲ್ಲಿ ಒಂದು ಮದುವೆ ಆಯಿತು. ಮದುವೆ ಸಮಾರಂಭದಲ್ಲಿ ನನ್ನ ಚಿಕ್ಕಮ್ಮ ಒಂದು ಒಳ್ಳೆ ಮಾತು ಹೇಳಿದ್ರು, ಭಾಳ ಅದ್ಭುತವಾದ ಮಾತು. ಈಗೊಂದು 25-30 ವರ್ಷದ ಹಿಂದೆ ಮದುವೆ ಸಮಾರಂಭದಲ್ಲಿ ಹೆಣ್ಮಕ್ಕಳು ಮದುವೆ ಎಲ್ಲ ಮುಗಿದ ಮೇಲೆ ಸೇರಿದರೆ ಆಗಿನ ಭಾಷೆ ಬೇರೆ ಇತ್ತಂತೆ. ನೀನು ಏನೇನು ಚಿನ್ನ ಮಾಡಿಕೊಂಡೆ, ಏನು ಸರ ಮಾಡಿದೆ, ಏನು ಬಳೆ ಮಾಡಿದೆ ಅಂತೆಲ್ಲ ಮಾತಾಡ್ತಿದ್ರು. ಇವತ್ತು ಹಂಗಿಲ್ಲ, ನೀವು ಬೆಳಗ್ಗೆ ಎಷ್ಟು ಮಾತ್ರ ತೊಗೊಳ್ತೀಯಾ, ಸಂಜೆ ಎಷ್ಟು ಮಾತ್ರ ತೊಗೊಳ್ತೀಯಾ ಅಂತ ಮಾತಾಡ್ತಾರೆ. ಆ ರೀತಿ ಬದಲಾವಣೆಯನ್ನು ನಾವು ಕಂಡುಕೊಂಡಿದ್ದೇವೆ. ಈ 12 ಪುಸ್ತಕಗಳು ನಮ್ಮ ಆರೋಗ್ಯವನ್ನು ನಾವು ನೋಡ್ಕೊಳ್ಳಿಕ್ಕೆ, ಯಾಕೆಂದರೆ ಭಾಳ ಒಳ್ಳೆ ವೈದ್ಯರು ಯಾರು ಕೇಳಿದರೆ ನಾವೇ. ಅದನ್ನು ಹೇಳಬೇಕು, ನಾನೊಂದು ಆಸ್ಟ್ರೇಲಿಯಾಕ್ಕೆ ಹೋಗಿದ್ದೆ. ಆಸ್ಟ್ರೇಲಿಯಾದೊಳಗೆ ನನಗೆ ತಿನ್ನಲಿಕ್ಕೆ ಅಂತ ಏನೂ ಇರಲಿಲ್ಲ, ಬರೇ ಬ್ರೆಡ್ಡು ಬನ್ನು ತಿನ್ಕೊಂಡಿದ್ದೆ. ನನಗೆ ನಿರಂತರ ಜ್ವರ. ಬೆಂಗಳೂರಿಗೆ ಬಂದಮೇಲೆ ಟೆಸ್ಟ್ ಮಾಡಿಸಿದೆ, ಡಾಕ್ಟ್ರು ಜ್ವರಕ್ಕೆ ಔಷಧಿ ಕೊಟ್ಟರು. ಪ್ರಜಾವಣೆಯಲ್ಲಿ ಭಾಳ ಒಳ್ಳೆ ಕ್ಯಾಂಟೀನ್ ಇದೆ, ಆಗಿನ್ನೂ ನನ್ನ ಸಂಸಾರ ಬೆಂಗಳೂರಿಗೆ ಬಂದಿರಲಿಲ್ಲ, ನಾನು ಒಬ್ಬನೇ ಇದ್ದೆ. ರಾತ್ರಿ 2 ಚಪಾತಿ ತಿನ್ಕೊಂಡು ಹೋದರೆ ಬೆಳಗ್ಗೆ ಜ್ವರ ಬರುತ್ತೆ. ಡಾಕ್ಟ್ರ್ ಹತ್ರಕ್ಕೆ ಹೋದರೆ ಡಾಕ್ಟ್ರು ಜ್ವರಕ್ಕೆ ಔಷಧಿ ಕೊಡೋರು. 3-4 ಬಾರಿ ಆದಮೇಲೆ ನಾನು ಡಾಕ್ಟ್ರಿಗೆ ಹೇಳಿದೆ, ಇಲ್ಲ ನನಗೆ ರಾತ್ರಿ ಚಪಾತಿ ತಿಂದರೆ ಬೆಳಗ್ಗೆ ಜ್ವರ ಬರ್ತದೆ ಅಂತ. ಅಯ್ಯೋ, ನೀವು ಮೊದಲೇ ಹೇಳಬಾರ್ದು ಅದನ್ನ, ಅದು ಗ್ಲುಟೈನ್ ಅಂತ ಇರುತ್ತೆ, ಅದು ಅಲರ್ಜಿಕ್ ರೀ, ಅದು ನೀವು ಚಪಾತಿ ತಿನ್ನೋದು ಬಿಟ್ಬಿಡಿ, ಜ್ವರ ಹೋಗುತ್ತೆ. ಹಾಗೆ ನಮ್ಮ ಆರೋಗ್ಯವನ್ನು ನಾವು ಗುರುತಿಸ್ಕೊಳ್ಳಿಕ್ಕೆ ಸಾಧ್ಯ ಆಗೋದಾದರೆ, ಅದಕ್ಕೆ ನೀವು ಬರೆದ ಪುಸ್ತಕಗಳು ಹೆಲ್ಪ್ ಮಾಡೋದಾದರೆ ಅದು ಬಹಳ ದೊಡ್ಡ ಕೆಲಸ ಅಂತ ನಾನು ಅಂದ್ಕೊಳ್ತೀನಿ.